ಕೇಸರಿ ಬಟ್ಟೆಯನ್ನ ಧರಿಸಿ ಬಜರಂಗ ದಳದ ಕಾರ್ಯಕರ್ತರು ಅನೈತಿಕ ಕೆಲಸಗಳನ್ನು ಮಾಡುತ್ತಾರೆ ಅನ್ನುವಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದಂತ ವಿಧಾನ ಪರಿಷತ್ ಮಾಜಿ ಸದಸ್ಯ ಐವನ್ ಡಿಸೋಜಾ ಅವರ ಹೇಳಿಕೆ ಬಹಳ ಒಂದು ವಿವಾದಕ್ಕೆ ಕಾರಣವಾಗಿತ್ತು ಇದಕ್ಕೆ ಪರ ವಿರೋಧದ ಚರ್ಚೆಯ ಒಂದು ವೇದಿಕೆ ಅನ್ನುವಂತದ್ದು ಸೃಷ್ಟಿಯಾಗಿತ್ತು ಇದೀಗ ಇದರ ವಿರುದ್ಧವಾಗಿ ವಜ್ರದೇಹಿ ಮಠದ ಶ್ರೀ ರಾಜಶೇಖರನಂದ ಸ್ವಾಮೀಜಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಹೇಳಿಕೆಯ ವಿರುದ್ಧವಾಗಿ ಐವನ್ ಡಿಸೋಜಾ ಹೇಳಿಕೆಗೆ ಗುರುಪುರ ವಜ್ರದೇಹಿ ಶ್ರೀ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಐವನ್ ಡಿಸೋಜಾ ಈಗಾಗಲೇ ಸರಿದು ಹೋಗಿದ್ದಾರೆ ಐವನ್ ಹೆಸರಿನಲ್ಲಿ ಐ ಹೋಗಿ 1 ಮಾತ್ರ ಉಳಿದಿದೆ ಇನ್ನು ಈ ರೀತಿಯ ಹೇಳಿಕೆಯನ್ನ ನೀಡಿದ್ರೆ ಅವರನ್ನ ಮೂಸಿ ನೋಡಲು ಯಾರು ಕೂಡ ಇರೋದಿಲ್ಲ ಐವನ್ ಪ್ರತಿನಿಧಿಸುವಂತ ಪಕ್ಷವೇ ಮುಳುಗಿ ಹೋಗ್ತಾ ಇದೆ ಅದರ ಜೊತೆಗೆ ಇವರು ಕೂಡ ಮುಳುಗ್ತಾರೆ ಅವರು ಯಾರನ್ನ ಮದುವೆ ಆಗಿದ್ದಾರೆ ಎಂಬುದನ್ನ ನೋಡ್ಲಿ ಯಾರ ಜೊತೆ ಸಂಸಾರವನ್ನ ಮಾಡ್ತಾ ಇದ್ದಾರೆ ಎಂಬುದನ್ನು ಕೂಡ ನೋಡ್ಲಿ ಐವನ್ ಡಿಸೋಜಾ ಅವರು ಕೇಸರಿ ಧರ್ಮದ ಹೆಣ್ಣನ್ನ ಮದುವೆ ಆಗಿದ್ದಾರೆ ಅಲ್ಲಿಂದಲೇ ಮತಾಂತರ ಆರಂಭವಾಗಿದೆ ಹೀಗಾಗಿ ಐವನ್ ಡಿಸೋಜಾ ಮುಂದೆ ಜಾಗೃತೆಯಿಂದ ಮಾತನಾಡೋದು ಒಳ್ಳೆಯದು ಐವನ್ ಡಿಸೋಜಾ ಕೇಸರಿ ಬಗ್ಗೆ ಕೊಟ್ಟ ಹೇಳಿಕೆಗೆ ದಾಖಲೆಗಳನ್ನು ನೀಡಲಿ ಐವನ್ ಡಿಸೋಜಾ ಬಗ್ಗೆ ಗುರುಪುರ ವಜ್ರದೇಹಿ ಶ್ರೀ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಇತ್ತೀಚೆಗೆ ಸಮಾಜಘಾತುಕ ಶಕ್ತಿಗಳು ಧರಿಸುವ ಬಟ್ಟೆಯ ಬಣ್ಣ ಕೇಸರಿ ಅಂತ ಐವನ್ ಡಿಸೋಜಾ ಅವರು ಹೇಳಿಕೆಯನ್ನ ನೀಡಿದರು ಮಾಧ್ಯಮವೊಂದರಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದರು ಇದಕ್ಕೆ ಬಹಳ ಟೀಕೆಗಳು ವ್ಯಕ್ತವಾಗಿತ್ತು ನಿನ್ನೆ ಇವರ ಮನೆಯ ಮೇಲೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವೂ ಕೂಡ ನಡೆದಿತ್ತು ಇದಾದ ಬಳಿಕ ಇವತ್ತು ವಜ್ರದೇಹಿ ಮಠದ ಶ್ರೀ ರಾಜಶೇಖರನಂದ ಸ್ವಾಮೀಜಿಗಳು ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನ ಆಕ್ರೋಶವನ್ನ ಹೊರಹಾಕಿದ್ದಾರೆ ವಿಧಾನ ಮಾಜಿ ವಿಧಾನ ಪರಿಷತ್ ಸದಸ್ಯರು ನಮ್ಮ ಮಂಗಳೂರು ವಲಯದಲ್ಲಿ ಅವರು ಮಾತಾಡಿದ್ದಾರೆ ಅವರು ಈಗಾಗಲೇ ಸರದು ಹೋಗಿದ್ದಾರೆ ಐ ಹೋಗಿ ಇನ್ನು ಒನ್ ಆಗುವ ಸಾಧ್ಯತೆ ಇದೆ ಅವರು ಇದೇ ರೀತಿ ಮಾತಾಡಿದ್ರೆ ಅವ್ರದ್ದು ಐ ಹೋಗಿ ಒನ್ನೇ ಆಗ್ಬೋದು ಅವ್ರು ನಾಳೆ ಅವರನ್ನು ಯಾರು ಮೂಸಿ ನೋಡುವವರಿಲ್ಲ ಅವ್ರು ಈಗಲೇ ಅದನ್ನು ಕಂಟೆರೆಯಬೇಕು ಅವರ ಯಾವ ಪಕ್ಷವನ್ನ ಅವರು ಗುರುತಿಸ್ತಾ ಇದ್ದಾರೆ ಅದೇ ಮುಳುಗ್ತಾ ಇದೆ ಅದರೊಟ್ಟಿಗೆ ಇವರು ಮುಳುಗುವ ಸನ್ನಿವೇಶ ಇದೆ ಹಾಗಾಗಿ ಅವರು ಒಮ್ಮೆ ಗಮನಿಸಲಿ ಅವರು ಯಾರನ್ನ ಮದುವೆ ಆಗಿದ್ದಾರೆ ಅವರು ಯಾರ ಜೊತೆ ಸಂಸಾರ ಮಾಡ್ತಾ ಇದ್ದಾರೆ ಎನ್ನುವುದನ್ನು ಯಾರು ಹೇಳಿಕೆ ಕೊಟ್ಟಿದ್ದಾರೆ ಕೇಸರಿಯ ಬಗ್ಗೆ ಆ ಕೇಸರಿಯ ಹೆಣ್ಣನ್ನೇ ಅವರು ಮದುವೆಯಾಗಿರೋದು ಮತಾಂತರ ಅಲ್ಲೇ ನಡೆದಿರೋದು ಯಾವ ಯಾರು ಇವತ್ತು ಕೇಸರಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಕೇಸರಿಯ ಹೆಣ್ಣನ್ನೇ ವಿವಾಹವಾಗಿರೋದು ಹಾಗಿರುವುದರಿಂದ ಮುಂದೆ ಅವರು ಮಾತಾಡುವಾಗ ಸ್ವಲ್ಪ ಜಾಗೃತಿಯಿಂದ ಮಾತಾಡುವುದು ಒಳ್ಳೆಯದು ಕೇಸರಿಯನ್ನು ಕೆಣಕುವ ಅವಶ್ಯಕತೆ ಇಲ್ಲ ಮತ್ತು ಅವರು ಹೇಳಿದ್ದಾರೆ ಏನು ಕೇಸರಿ ಹಾಕಿಕೊಂಡವರು ಬೇರೆ ಬೇರೆ ಪ್ರವೃತ್ತಿಗಳಲ್ಲಿ ಇದ್ದಾರೆ ಅಂತ ಅವರು ಒಂದು ದಾಖಲೆಗಳನ್ನು ನಮಗೆ ವ್ಯಕ್ತಪಡಿಸಲಿ ಮುಂದೆ ನೋಡೋಣ ಮುಂದೆ ಏನು ಅಂತ